ಅದು ಪ್ರಸಿದ್ಧ ದೇವಸ್ಥಾನ. ಅಲ್ಲಿ ನಡೆಯೋ ಕಾಣಿಕವಾಣಿ ಅಂತಂದ್ರೆ ಅದು ವರ್ಷದ ಭವಿಷ್ಯವಾಣಿ ಅಂತಲೇ ಫೇಮಸ್. ಭವಿಷ್ಯದಲ್ಲಿ ನಡೆಯೋದನ್ನ ಒಂದೇ ಮಾತಿನಲ್ಲಿ ಬಿಲ್ಲನೇರಿ ಗೊರವಪ್ಪ ಹೇಳ್ತಾನೆ. ಕಳೆದ ವರ್ಷ ಹಾಗೂ ಈ ವರ್ಷ ಗೊರವಪ್ಪ ನುಡಿದಂತಹ ಕಾಣಿಕ ನುಡಿ ನಿಜವಾಗಿದ್ದು ಭಕ್ತರ ಭಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿತಾ ಇರುವ ವೇಷಧಾರಿಗಳು ಕಾರ್ಣಿಕ ನುಡಿಯನ್ನು ಕೇಳುವುದಕ್ಕೆ ಕಾತರದಿಂದ ಕಾಯ್ತಾ ಇರುವ ಸಾವಿರಾರು ಭಕ್ತರು, ಬಿಲ್ಲನೇರಿ ಕಾರ್ಣಿಕ ನುಡಿಯುತ್ತಿರುವ ಗೊರವಪ್ಪ, ಭವಿಷ್ಯ ಕೇಳುವುದಕ್ಕೆ ಕಾಯುತ್ತಿರುವ ಭಕ್ತರು. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ಕಂಡುಬಂದ ದೃಶ್ಯಗಳು. ಪ್ರತಿ ವರ್ಷ ಈ ದೇವರಗುಡ್ಡದಲ್ಲಿ ಮಾಲತೇಶ ದೇವರ ಕಾರ್ಣಿಕ ನೆರವೇರಿಸಲಾಗುತ್ತೆ. ಇಂತಹ ಕಾರ್ಣಿಕದಲ್ಲಿ ನುಡಿಯುವಂತಹ ಗೊರವಪ್ಪನ ನುಡಿ ವರ್ಷದ ಭವಿಷ್ಯವಾಣಿಯಾಗಿರುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಅಷ್ಟೇ ಅಲ್ಲ, ಗೊರವಪ್ಪ ನುಡಿಯುವ ಭವಿಷ್ಯವನ್ನ ಸಾಕ್ಷಾತ್ ಮೈಲಾರ ಲಿಂಗೇಶ್ವರನೇ ನುಡಿದ ನುಡಿ ಎನ್ನಲಾಗುತ್ತೆ. ಕಳೆದ ವರ್ಷದ ದಸರಾ ಸಂದರ್ಭದಲ್ಲಿ ಗೊರವಯ್ಯ ಘಟಸರ್ಪ ಕಂಗಾಲಾದಿ ತಲೆ ಪರಾಕ್ ಅನ್ನೋ ಕಾರ್ಣಿಕ ನುಡಿದಿದ್ದ. ಇದು ಮನುಷ್ಯ ಕುಲ ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನೋದರ ಮುನ್ಸೂಚನೆಯಾಗಿತ್ತಂತೆ. ಅದರಂತೆ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಹೆಚ್ಚಾಗಿತ್ತು ಹಾಗೂ ಮಳೆಯಿಂದಾಗಿ ರೈತ ಕುಲ ಕಂಗಾಲಾಗಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು. ಈ ವರ್ಷ ದಸರಾ ಸಂದರ್ಭದಲ್ಲಿ ನಡೆದ ಕಾರ್ಣಿಕದಲ್ಲಿ ವ್ಯಾಧಿ ಬೂದಿಯಾದಿ ತಲೆ, ಸೃಷ್ಟಿ ಸಿರಿಯಾದಿ ತಲೆ ಪರಾಕ್ ಅಂತ ಗೊರವಯ್ಯ ಕಾರ್ಣಿಕ ನುಡಿದಿದ್ದ. ಇದು ಕೂಡ ನಿಜವಾಗಿದ್ಯಂತೆ. ಅಟ್ಟಹಾಸ ಮೆರೆದಿದ್ದ ಕೊರೋನಾ ಈಗ ಕಡಿಮೆ ಆಗ್ತಾ ಇದ್ದು ಗೊರವಯ್ಯನ ಕಾರ್ಣಿಕ ಸತ್ಯವಾಗಿದೆ ಅಂತಾರೆ ದೇವಸ್ಥಾನದ ಪ್ರಧಾನ ಅರ್ಚಕರು. ಈ ಕೊರೋನಾ ಎಂಬ ಮಹಾಮಾರಿಯ ಒಂದು ಉಪಟಳ, ಆ ವ್ಯಾಧಿ ಬೂದಿಯಾಗಿ ಸೃಷ್ಟಿ ಎಂಬ ಸಿರಿ ನಮ್ಮ ಈ ಕರ್ನಾಟಕ ಮತ್ತು ರಾಷ್ಟ್ರಾದ್ಯಂತ ಒಂದು ಪರಿಣಾಮಕಾರಿಯಾಗಿಂತ ಬೀರುತ್ತದೆ ಅಂತ ಹೇಳಿ ಈ ಒಂದು ವಿಶ್ಲೇಷಣೆ ಮಾಡಬಹುದು. ಕೊರೋನಾ ಆರ್ಭಟ ಕಡಿಮೆ ಆಗ್ತಾ ಇರೋದು ಮತ್ತು ಹಿಂಗಾರಿನ ಬೆಳೆಗಳು ರೈತನ ಮೊಗದಲ್ಲಿ ಸಂತಸ ಮೂಡುವಂತೆ ಮಾಡಿರೋದು ಈ ವರ್ಷ ನುಡಿದ ಕಾರ್ಣಿಕಕ್ಕೆ ಸಾಕ್ಷಿಯಾಗಿದೆ. ಹೀಗಾಗಿ ಇಲ್ಲಿ ನಡೆಯುವ ಕಾರ್ಣಿಕಕ್ಕೆ ಎಲ್ಲಿಲ್ಲದ ಮಹತ್ವವಿದೆ. ಪ್ರತಿ ವರ್ಷ ರೈತರು ಮಾಲತೇಶ ದೇವರ ಕಾರ್ಣಿಕದ ಮೇಲೇನೆ ವರ್ಷದ ಮಳೆ, ಬೆಳೆ ಹಾಗೂ ಜನಜೀವನವನ್ನ ನಿರ್ಧರಿಸ್ತಾರೆ. ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಕಾರ್ಣಿಕ ಭವಿಷ್ಯವಾಣಿಯಾಗಿ ಸತ್ಯವಾಗಿದೆ ಅಂತಾರೆ ಭಕ್ತರು. ಇವತ್ತು ಮೈಲಾರಲಿಂಗನ ಕಾರ್ಣಿಕ 100ಕ್ಕೆ 100 ಸತ್ಯ ಅನ್ನೋದನ್ನ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೂಡ ಇವತ್ತು ಕಡಿಮೆ ಏನಾಗಿದೆಯಲ್ಲ, ಇವತ್ತು ಅದು ಸಾಕ್ಷಿ ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ಮಾಲತೇಶ ದೇವಸ್ಥಾನದ ಕಾರ್ಣಿಕಕ್ಕೆ ಎಲ್ಲಿಲ್ಲದ ಮಹತ್ವ ಪಡೆದಿದೆ. ಪ್ರತಿ ವರ್ಷ ಕಾರ್ಣಿಕ ಆಲಿಸುವುದಕ್ಕೆ ರಾಜ್ಯ, ಹೊರ ರಾಜ್ಯಗಳ ಸಾವಿರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರ್ತಾರೆ. ಇವರಿಗೆ ನುಡಿದ ಕಾರ್ಣಿಕ ಎಲ್ಲವೂ ನಿಜವಾಗಿದೆ. ಹಾಗಾಗಿನೇ ಈ ವರ್ಷದ ಕಾರ್ಣಿಕವೂ ನಿಜವಾಗಿದೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಪ್ರಭುಗೌಡ, ಟಿವಿ9 ಹಾವೇರಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.